ನೀವು ಮಾತಿಗೆ ಅಪೇಕ್ಷೆ ಪಡಲಿಲ್ಲ ಅಂದರೆ, ನಿದ್ದೆ ಮಾಡಲ್ಲ ಅಂದರೆ, ನಾನು ನಿಮಗೊಂದು ಸೀಡಿ ಹಾಕ್ತೀನಿ, ಅದರ ಮಾತನ್ನು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಆಯಿತು ವಿಷ್ಣುಜಿ, ನಾನು ಕೇಳಿಸ್ಕೊಳ್ತೀನಿ, ಯಾವುದೇ ಕಾರಣಕ್ಕೆ ನಿದ್ದೆ ಮಾಡಲ್ಲ. ನನಗೆ ಅಪ್ನಿಯ ಕಾಯಿಲೆ ಇತ್ತು, ನಿಮ್ಮ ಹತ್ರ ಸುಳ್ಳೆ ಕೇಳೋದು, ಸ್ಲೀಪ್ ಅಪ್ನಿಯ ಅಂತ. ಯಾವುದೇ ಗಾಡಿಯಲ್ಲಿ ಕೂತಾಗ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ನನಗೆ ಅರಿವಿಲ್ಲದೆ ನಿದ್ದೆ ಬರೋದು, ಗೊರಕೆ ಬರೋದು. ಅದನ್ನು ಸುಖ ಅಂತ ಕೆಲವರು ತಿಳ್ಕೊಳ್ತಾ ಇದ್ದರು, ಅದಲ್ಲ. ವಿಜ್ಞಾನ ಪ್ರಪಂಚ ಮುಂದುವರೆದಂಗೆ ಅದು ಅಪ್ರಿಯ ಅಂತ ಕೆಟ್ಟ ಕಾಯಿಲೆ, ಮಲಗಿದ್ದಲ್ಲಿ ಸಾವು ಬರುವಂಥ ಕಾಯಿಲೆ ಅದು. ಅದನ್ನು ಪ್ರತಿಯೊಬ್ಬರೂ ತೀರಿಸ್ಕೋಬೇಕು. ಹಾಗಾಗಿ ಆ ದಿಶೆಯಲ್ಲಿ ನಾನು ಗಾಡೀಲಿ ಕೂತಿದ ತಕ್ಷಣ ನಿದ್ದೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವರು ಆ ಸಿಡಿನ ಆನ್ ಮಾಡಿದ್ರು. ಸಿಡಿ ಆನ್ ಮಾಡಿದ್ರು, ಮೂರು ಸಿಡಿ ಕೇಳುವಷ್ಟೊತ್ತಿಗೆ ತಮಿಳುನಾಡಿನ ನೈಕಾರಪೇಟೆ ಅನ್ನೋ ಒಂದು ಊರಿಗೆ ಬಂದು ನಾವು ಕರೆಕ್ಟ್ 11 ಗಂಟೆಗೆ ಇಳಿದಿದ್ವಿ. 6 ಗಂಟೆಗೆ ಬಿಟ್ಟವರು. ಆ ಸಿಡಿ ಇನ್ನೂ ಉಳಿದಿತ್ತು. ವಿಷ್ಣು ಸರ್, ನೀವು ಇಳಿದು ಮೇಕಪ್ ಹಾಕ್ಕೊಳ್ಳಿ ದಯವಿಟ್ಟು, ನಾನು ಇದನ್ನು ಪೂರ್ತಿ ಕೇಳಿಬಿಟ್ಟು ಬರ್ತೀನಿ ಅಂತಂದು. ಅಂತಹ ಒಳ್ಳೆ ಸಾತ್ವಿಕ ಆಸೆ ಆದರ್ಶಗಳು ಉಳ್ಳಂತಹ ಏಕೈಕ ನಟನನ್ನು ನಾನು ನೋಡಿದ್ದು ಅಂದರೆ ವಿಷ್ಣು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದು ನನ್ನ ಮನಸ್ಸಿನ ಮೇಲೆ ಬಹಳವಾಗಿ ಪರಿಣಾಮ ಬೀರಿದಂತಹ ವಿಷಯ. ಹೀಗೆ ಕಾಲಕ್ರಮೇಣ ಆದಮೇಲೆ ನಮ್ಮ ಜಯ ಜಗದೀಶ್ ನನ್ನ ಆತ್ಮೀಯ ಗೆಳೆಯ. ಏಕೆಂದರೆ ನಾನು ನನ್ನ ಕೆಲವೇ ಜನ ಆತ್ಮೀಯರಲ್ಲಿ ಜಯ ಜಗದೀಶ್ನ ಭಾವ ಅಂತ ಕರಿತೀನಿ. ಯಾಕೆ ಅಂತ ಕರಿತೀನಿ ಅಂದರೆ, ವಿಜಯಲಕ್ಷ್ಮಿ ಸಿಂಗ್ ಅವ್ರ ತಂದೆ ಅವರೇನಿದ್ರಲ್ಲ, ಅವರು ನಮ್ಮೂರಿನವರು. ಡಿ ಶಂಕರ್ ಸಿಂಗು ನಮ್ಮೂರಿನವರು. ಹಾಗಾಗಿ ನಮ್ಮೂರಿನ ಮಗಳನ್ನು ಅವನು ಕೊಟ್ಟಿದ್ದೀವಿ. ಹಾಗಾಗಿ ಅವನು ನನಗೆ ಭಾವ ಆಗಬೇಕು, ವರ್ಷದಲ್ಲಿ ಭಾವಭಾವ ಅಂತ ಕರಿತೀನಿ. ಹಾಗಾಗಿ ಅವರ ಚಿತ್ರೆಯೊಳಗೆ ಈ ಬಂಧನ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಈ ಬಂಧನ ಸಿನಿಮಾ ಮಾಡಿದಾಗ ಏನಾಗೋಯಿತು, ಸಾಮಾನ್ಯವಾಗಿ ನನ್ನ ಹೆಂಡತಿ ನಾನೊಂದು 600 ಚಿತ್ರದಲ್ಲಿ ಮಾಡಿದರೂ ಸಹಿತ ಯಾವ ಚಿತ್ರಕ್ಕೂ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಆಸೆ ಪಟ್ಟಂಥವಳು ಅಲ್ಲ, ಬರೋದೂ ಇಲ್ಲ. ಅವ್ರ ಸಂಸಾರ, ಅವ್ರ ಮನೆ, ಅವ್ರ ಮಕ್ಕಳು, ಅವ್ರು ಸಪ್ರೇಟು, ನಮ್ಮ ಉದ್ಯೋಗ ನಮ್ಮಿದು ಸಪ್ರೇಟು, ಹಿಂಗೆ ಮಾಡ್ತಾಯಿದ್ವಿ. ಅವರೇನು ಮಾಡಿದ್ರು, ಈ ಬಂಧನ ಶೂಟಿಂಗ್ ಹೊಂದಿದ ತಕ್ಷಣವೇ ಯಾರ್ಯಾರು, ಜಯಪ್ರದ ವಿಷ್ಣು ಸರ್, ಸರ್ ನಾನು ವಿಷ್ಣು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಕಣ್ರಿ, ನಾನು ಬರ್ತೀನಿ. ನಾನು ಬೇಡ ಅನ್ನಲಿಲ್ಲ, ಕರ್ಕೊಂಡೋದೆ. ಕರ್ಕೊಂಡೋದಾಗ ಏನಾಯಿತು ಅಂತಂದರೆ, ನಿಮಗೆ ಮೊದಲು ಬಿಟ್ಟಿದ್ನಲ್ಲ ಒಂದು ದೈವ ರಹಸ್ಯ ನೋಡಬಾರ್ದು ಅಂತ. ಅವತ್ತು ಚಾಮುಂಡಿ ತಪ್ಪಲಲ್ಲಿ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ ನಡೆದಂತಹ ಸಂದರ್ಭದಲ್ಲಿ ನಮ್ಮನ್ನು ಜಯ ಜಗದೀಶ್ ಆಗಿರ್ಬೋದು, ಮುನ್ನಿ ಆಗಿರ್ಬೋದು, ಚೆನ್ನಾಗಿ ಆತ್ಮೀಯತೆಯಿಂದ ಬರಮಾಡಿಕೊಂಡ್ರು. ಒಟ್ಟಿಗೆ ಎಲ್ಲ ಟಿಫನ್ ಮಾಡಿದ್ವಿ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ಆಮೇಲೆ ಲ್ಯಾಪ್ಟಾಪ್ ತರಿಸ್ಬಿಟ್ಟು, ದೊಡ್ಡ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ, ಗಂಡ ಹೆಂಡತಿ ಇಬ್ಬರೂ ಇದ್ದೀರಾ, ಕೆಲವೊಂದು ದೈವ ರಹಸ್ಯಗಳನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಲ್ಯಾಪ್ಟಾಪಿಂದ ಓಪನ್ ಮಾಡಿ ತೋರಿಸೋದು. ನಾನು ಅದರಲ್ಲಿ ಕಂಡುಂಡಂತಹ ಸತ್ಯವನ್ನು ಮತ್ತೆ ಬಂದು ನನ್ನ ಜೀವನದಲ್ಲಿ ನಡೆದಂತಹ, ನಮ್ಮ ಮನೆಗಳಲ್ಲಿ ನಡೆದಂತಹ ಘಟನೆಗಳನ್ನು ಫೋಟೋದಲ್ಲಿ ತೆಗೆದಾಗ ಅದು ಸೆರೆ ಆಯಿತು, ಅದು ಸತ್ಯವಾಗಿತ್ತು. ಅಂದರೆ ವಿಷ್ಣು ಅವರಿಗೆ ಎಷ್ಟು ಆಳವಾದ ಚಿಂತನೆ ಇತ್ತು ಅನ್ನೋದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತಹ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅಂದರೆ ವಿಷ್ಣುವರು. ಇನ್ನೊಂದು ಸಿನಿಮಾ ಮಾಡಿದ್ವಿ, ಸಿರಿವಂತ ಅಂತ. ಸಿರಿವಂತ ಮಾಡಬೇಕಾದ್ರೆ ಏನಾಯಿತು ಅಂತಂತಂದರೆ, ದೊಡ್ಡ ಏನು ಅಂದರೆ, ಯಾವುದಾದ್ರೂ ಒಂದು ಒಳ್ಳೆಯ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ದೊಡ್ಡ. ಯಾಕೆ ವಿಷ್ಣು ಸಾರ್ ಅಂತಂದರೆ, ಈ ಪಿಕ್ಚರ್ ಒಪ್ಕೊಂಡಾಗ್ಲಿಂದ ನನಗೇನೇನೋ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನಿಮ್ಮಂಥವ್ರಿಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇರುವಿಗೂ ನೋವು ಕೊಡೋರಲ್ಲ, ಯಾರಿಗೂ ಹಿಂಸೆ ಕೊಟ್ಟೋರಲ್ಲ. ನಿಮಗೆ ಕೆಟ್ಟದಾಗಕ್ಕೆ ಸಾಧ್ಯವೇ ಇಲ್ಲ. ನಿಮಗೇನಾದ್ರು ಕೆಟ್ಟದಾಯಿತು ಅಂದರೆ ದೇವರೇ ಸುಳ್ಳು, ಅದಕ್ಕೆ ದೇವ್ರಿಗೆ ಯಾಕೆ ಪೂಜೆ ಮಾಡಿಸ್ಬೇಕು ಅಂತಂದರೆ, ಇಲ್ಲ ದೊಡ್ಡ ಓಟು ಬರಬೇಕು. ಕೊನೆಗೆ ಏನಾಯಿತು ಅಂತಂದರೆ, ಅವ್ರ ಮನೆ ಹತ್ರ ಜೆ ಪಿ ನಗರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅದಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಮೊದಲನೇ ದಿವಸ ಶೂಟಿಂಗ್ ಅಟೆಂಡ್ ಮಾಡಿದ್ವಿ. ಶೂಟಿಂಗ್ ಅಟೆಂಡ್ ಮಾಡಿದಾಗ ಏನಾಯಿತು ಅಂತಂತಂದರೆ, ಶೂಟಿಂಗ್ ಎಲ್ಲ ಮುಗಿತಾ ಬಂತು. ಕೊನೆಯ ದಿವಸ ರಮೇಶ್ ಭಟ್ಟನು ಇದ್ದರು ಅಂತ ಕಾಣುತ್ತೆ, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ವಿಷ್ಣುವರು ಕೊನೆಗೆ ಚಿತೆ ಮೇಲೆ ಮಲಗಿಸಿರುವಂಥ ಒಂದು ಸೀನು, ಆ ಸೀನಿಗೆ ನಾನು ಹೇಳ್ತೀನಿ, ಯಾವ ಮಕ್ಕಳನ್ನು ನಂಬೇಡ, ಇದೆಯಲ್ಲ ದುಡ್ಡು, ಇದೇ ಇಂಧನ, ಇಂಧನ ಇದ್ರೇ ಗಾಡಿ ಮುಂದಕ್ಕೆ ಹೋಗೋದು, ಯಾವ ಮಕ್ಕಳನ್ನು ನಂಬೇಡ ಕಣವ್ವ ಅಂತ ಶ್ರುತಿಗೆ ಆ ದುಡ್ಡಿನ ತೈಲಿ ಕೊಟ್ಟು, ನಾನು ಸುಡಬೇಡ ಅಂತ ಹೇಳಿದ್ದು ಇದನ್ನೆಲ್ಲ
ತಗೋ ಅಂತ ಆ ಪಂಜನ್ನ ಎತ್ತಿ ಕೊಡೋ ಅಂಥ ಒಂದು ಸೀನು ಅಲ್ಲಿಯವರೆಗೂ ಚೆನ್ನಾಗಿತ್ತು. ದೂರದಲ್ಲಿ ವಿಷ್ಣುವ್ರು ಕೂತ್ಕೊಂಡು ನೋಡ್ತಾ ಇದ್ದರು, ಅವ್ರು ಏನೇನೋ ವಿಷಯಗಳನ್ನು ದಿವಸ ಬೆಳಗಾದ್ರೆ ಹೇಳ್ತಾಯಿದ್ರು, ಏನೇನೋ ಹೇಳ್ತಾಯಿದ್ರು, ನಾನು ಯಾವುದನ್ನು ನಂಬ್ತಾ ಇರಲಿಲ್ಲ. ಕೊನೆಗೆ ವಿಷ್ಣುವ್ರು ಹೇಳೋದು ನಿಜ 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 ಅನಿಸೋದು. ಕೊನೆಗೆ ಏನಾಯಿತು, ಆ ಪಂಜ ತೆಗೆದದ್ದು ಕೊಡೋ ಅಂಥ ಸನ್ನಿವೇಶದಲ್ಲಿ ಬಗ್ಗಿದ್ದಷ್ಟೇ ಗೊತ್ತು, ಮುಂದಕ್ಕೆ ಏನು ನಡೀತು ಅಂತ ದೇವರನೇ ಗೊತ್ತಿಲ್ಲ. ಹಂಗೆ ಮುಂದಕ್ಕೆ ಮುಗ್ಗರಿಸಿ ಬಿದ್ದೋದೆ. ಬಿದ್ದಾಗ ಏನಾಯಿತು ಅಂತಂದರೆ, ಅಶೋಕ್ ರಾವು, ಶ್ರೀನಾಥ್ ಅಣ್ಣ, ಆಮೇಲೆ ಅವಿನಾಶು, ಪ್ರತಿಯೊಬ್ಬರೂ ಇದ್ದರು, ಹಿರಿಯ ಕಲಾವಿದರು ಎಲ್ಲರೂ ಇದ್ದರು. ಎಲ್ಲರೂ ಬಂದು ಓಡೋಗ್ತಿದ್ರು, ಅದಕ್ಕೆ ಆ ಜಾಗ ಬಿಡಿಸಿ ಕರ್ಕೊಂಬನ್ನಿ ದೊಡ್ಡನ್ನು ಈ ಕಡೆ ಅಂತ ಅವ್ರು ಕ್ಯಾರಾವನ್ ಅದ್ರಲ್ಲಿ ಕೂರಿಸ್ಕೊಂಬಿಟ್ಟು ನನ್ನ ಮಕ್ಕಕ್ಕೆ ನೀರು ಚುಮುಕಿಸಿ ಎಲ್ಲ ಮಾಡಿದ್ರು. ದೊಡ್ಡು ದೊಡ್ಡು ಅಂತ ಕೆನ್ನೆ ತೊಡೆದ್ರು. ವಿಷ್ಣು ಸರ್ ಅಂತ ತಂದೆ, ಹೇಗಿದ್ರಿ? ನಾರಾಯಣ್ ಕರೆದ್ಬಿಟ್ಟು, ನಾರಾಯಣ್ ಬೇಗ ಮಾಡು, ನಾಳೆ ಮಾಡೋದು. ಕೇವಲ ಇನ್ ಒನ್ ಅವರ್ ಕೆಲಸ ಮುಗಿಸ್ಬಿಟ್ರೆ ಆ ಸೆಟಪ್ ಮುಗಿದೋಗುತ್ತೆ. ವಿಷ್ಣು ಸರ್ ನಂಗೆ ಏನೂ ಆಗಿಲ್ಲ, ಇದು ಬೇರೆ ಯಾರದು ಪಿಕ್ಚರ್ ಅಲ್ಲ, ರಾಕ್ಲೈನ್ ವೆಂಕಟೇಶು, ಡೈರೆಕ್ಟರ್ ಬೇರೆ ಯಾರಲ್ಲ, ಮಾಡ್ತೀನಿ, ನನಗೆ ಏನೂ ಆಗಲ್ಲ, ನಿಮ್ಮ ಬ್ಲೆಸ್ಸಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಕೈ ಕುಲುಕಿ ಇದು ಮಾಡಿದೆ. ಎಡಗೈನಲ್ಲಿ ಎಷ್ಟು ಶಕ್ತಿ ಇತ್ತು ಅಂದರೆ ಹತ್ತಾನೇ ಬಲ ಆಯ್ತಾವ ಇನ್ಗೆ ಎಡಗೈನಲ್ಲಿ, ಅಂಥ ಶಕ್ತಿವಂತ. ಗುಡ್ ಲಕ್, ಓಟ್ ಬನ್ನಿ ಅದು. ಶಾರ್ಟ್ ಮುಗಿಸಿದ್ವಿ, ಶಾರ್ಟ್ ಮುಗಿಸಿ ಬಂದ ಮೇಲೆ ಎಲ್ಲ ಆಯಿತು. ಫಸ್ಟ್ ಕಾಪಿ ಬರೋ ಅಷ್ಟೊತ್ತಿಗೆ ಏನಾಯಿತು ಅಂದರೆ, ನನಗೆ ಫೋನ್ ಮಾಡಿ ಹೇಳ್ತಾರೆ ಯಾರೋ ಒಬ್ಬರು, ಇದು ಬ್ಯಾಡ್ ಸೆಂಟಿಮೆಂಟ್ ಸಿನಿಮಾ, ತೆಲುಗಲ್ಲಿ ಆ ನಲಗರು ಅಂತ ಬಂದಿತ್ತು, ಈ ಚಿತ್ರದಲ್ಲಿ ಮಾಡೋರು ಮೂರು ಜನ ಸತ್ತೋಗ್ಬಿಟ್ಟಿದ್ರು ರಿಲೀಸಿಗೆ ಮುಂಚೆನೇ, ಅದಕ್ಕೋಸ್ಕರ ನಿಮಗೆಲ್ಲ ಹಂಗೆ ಆಗ್ತಾಯಿತ್ತು, ಅದಕ್ಕೋಸ್ಕರ ದೇವ್ರಿಗೆ ಹರಕೆ ಕಟ್ಕೊಂಡು ಎಲ್ಲ ಮಾಡಿಸಿದ್ವಿ, ನಿರ್ವಿಘ್ನವಾಗಿ ನೆರವೇರಿತು ಅಂತ. ಅದೇ ನಾ ನಲಗರು ಚಂದ್ರಶೇಖರ್ ಸಿದ್ಧಾರ್ಥ ಅವರ ಪಿಕ್ಚರ್ನ ನಾನು ತೆಲುಗು ಪಿಕ್ಚರ್ ಮಾಡಿದೆ, ಆಟಗದರ ಶಿವ ಅಂತ, ರಾಮಾರಾಮ ರೇ ಬಂತಲ್ಲ ಅದು. ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಮೊದಲನೇ ದಿವಸನೇ ಎರಡು ಸೀನ್ ಮುಗಿಸಿದಾಗ 43 ಡಿಗ್ರಿ ಇತ್ತು. ಏಕೆಂದರೆ ಬಿಜಾಪುರ ಟು ಸೊಲ್ಲಾಪುರ ಹೈವೇ, ಸೊಲ್ಲಾಪುರ ಹೈವೇ ಒಳಗೆ ಚಡಚಡ ಅಂತ ಒಂದು ಊರು, ಅಲ್ಲಿಂದ ಒಂದು 40 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಅಲ್ಲಿಗೆ ಹೋಗಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲೂ ಇದೇ ಥರ ತಲೆ ತಿರುಗಿ ನಾನು ಬಿದ್ದೋಗಿದ್ದು. ಆವಾಗ ನಾನು ಅನ್ನಿಸ್ತು ನನಗೆ, ವಿಷ್ಣು ನೀವು ಹೇಳೋದೆಲ್ಲ ನಿಜ ಅಂತ. ಏಕೆಂದರೆ ನನಗಿಂತ 1 ವರ್ಷ ವಯಸ್ಸಲ್ಲಿ ಚಿಕ್ಕವರಾದ್ರೂ ವಿಷ್ಣು ಅವರು ನನಗೆ ಅರಿವು ತುಂಬದವರಲ್ಲಿ, ಜ್ಞಾನ ತುಂಬದವರಲ್ಲಿ, ವಿಷ್ಣು ಅವರು ಗುರುವಾಗಿ ಗುರುಸ್ಥಾನದಲ್ಲಿ ನಿಲ್ತಾರೆ. ಗುರುಚರಿತ್ರೆ ನಾನು ಓದಿದ್ದೀನಿ, ಕೆಲವೊಂದು ಪುಸ್ತಕಗಳನ್ನು ನನಗೆ ಓದಿಸಿದರು, ಇನ್ನೂ ಒಂದೆರಡು ಪುಸ್ತಕ ಕೊಟ್ಟಿದ್ದಾರೆ ಅವರು, ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಎರಡು ಮಾತು ಮುಗಿಸ್ತೀನಿ. ಯಾವುದು ಅಂತಂತಂದರೆ, ಗುರುಚರಿತ್ರೆ ಓದಲೇಬೇಕು ದೊಡ್ಡು, ನೀವು ಓದಿ, ಅದನ್ನು ಓದೋದ್ರಿಂದ ತುಂಬ ತಿಳ್ಕೊಳ್ಳೋಂಥ ತುಂಬ ಇದೆ, ನೀವು ಓದಿ ಅಂತಂದರು. ಅದನ್ನು ಓದಬೇಕಾದ್ರೆ ಹೆಂಗಿದ್ರೆ, ಹಿಂಗಿಂಗೆ ಮಾಡಬೇಕು, ಹಿಂಗಿಂಗೆ ಮಾಡಬೇಕು, ಸಂಕಲ್ಪ ಮಾಡಿಸ್ಬೇಕು. ವಿಷ್ಣು ಸಂಕಲ್ಪ ಯಾಕೆ ಮಾಡಿಸ್ಬೇಕು ಅಂತಂತಂದರೆ, ನಮ್ಮ ದೇವರು ಅಣು ರೇಣು ತೃಣ ಕಾಷ್ಟದಲ್ಲಿದ್ದಾನೆ, ಇಷ್ಟರಲ್ಲಿದ್ದಾನೆ, ಅವನ ಆಜ್ಞೆಯಲ್ಲಿ ಬಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ದೊಡ್ಡು. ಅದಕ್ಕೋಸ್ಕರ ಅವನೆಲ್ಲೆಲ್ಲೋ ಇರ್ತಾನೆ, ನೀನು ಈ ಪೂಜೆನೆ ಯಾಕೆ ಮಾಡ್ತಾ ಇದೀಯಾ, ಯಾತಕ್ಕೋಸ್ಕರ ಮಾಡ್ತಾ ಇದೀಯಾ ಅಂತ ಒಬ್ಬ ಅರ್ಚಕನ್ನ ಕರೆದು ನಮ್ಮ ಕೈಯಲ್ಲಿ 100, 200, 500 ಅವನು ಕೊಟ್ಟು ಸಂಕಲ್ಪ ಮಾಡಿಸು. ಜಂಬುದ್ವೀಪಿ ಭರತಖಂಡಿ ಭರತವರ್ಷಿ ಗೋದಾವರಿ ತೀರಿ ದಕ್ಷಿಣ ದಿಗ್ಭಾಗಿ ಶ್ರೀರಾಮ ಕ್ಷೇತ್ರೇ ಅಸ್ಮಿನ್ ಶುಭ ದಿವಸೆ ಇವತ್ತು ಮಮ ನಮಗೆ ಇಂಥದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾಡಿಸ್ದುಡ್ಡು ಒಳ್ಳೆಯದಾಗುತ್ತೆ. ಗುರು ನಿನಗೆ ನೀನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮನೆಗೆ ಬರೋ ಚಾನ್ಸಸ್ ಇದೆ, ನಿನ್ನ ಮನೆಗೆ ಊಟಕ್ಕೆ ಬರ್ತಾನೆ. ಯಾಕೋ ಏನೋ ಪರೀಕ್ಷೆ ಮಾಡಿಬಿಡ್ಬೇಕು ಅನ್ನಿಸ್ತು. ದೇವರನೇ ಈ ವೇದಿಕೆ ಮೇಲಿಂದ ಹೇಳ್ತಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡಿಸಿದ್ವಿ. ಆ 7 ದಿವಸ ಏನು ಸಪ್ತಾಹ ಮಾಡ್ತೀವಿ, ನಂದಾದೀಪ ಮನೇಲಿ 6 ದಲ್ಲಿ ಉರಿಬೇಕು, ನಾವು ಹಾಸಿಗೆ ಮೇಲೆ ಬಲಗಂಗಿಲ್ಲ, ಒಂದೇ ಹೊತ್ತು ಊಟ ಮಾಡಬೇಕು, ಅದಕ್ಕೆ ಉಪ್ಪು ಹಾಕಂಗಿಲ್ಲ, ಅನ್ನ ಮತ್ತು ಹೆಸರುಬೇಳೆನ ಬೇಯಿಸಿ ಕೊಡ್ತಾರೆ ಅಷ್ಟೇ, ಅದರದ್ದು ಕಟ್ ಕೊಡ್ತಾರೆ, ಕುಡಿಬೇಕು. ಬೆಳಗ್ಗೆ ಎದ್ದು 6 ಗಂಟೆಗೇ ಕೂತ್ಕೋಬೇಕು, 4 ಗಂಟೆ ಆಗುತ್ತೆ. 7ನೇ ದಿವಸದ ಸಪ್ತಾಹ ಮಾಡಿದಾಗ ಸಿಹಿಅಡುಗೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಭಕ್ತಿಯಿಂದ ದೇವಾ ನನ್ನ ಮನೆಗೆ ದತ್ತಾತ್ರೇಯ ಬಂದು ಊಟ ಮಾಡ್ಕೊಂಡು ಹೋಗು, ಪ್ರಸಾದ ಸ್ವೀಕರಿಸು ಅಂತ ಬೇಡ್ಕೋಬೇಕು. ಬೇಡ್ಕೊಂಡಿದ್ದು ಎಲ್ಲ ಆಯಿತು. ನಾವೇನು ಮಾಡಿದ್ವಿ ಅವತ್ತು ಸಪ್ತಾಹ ಮಾಡಿ ಎಲ್ಲ ಆಯಿತು. ಸಪ್ತಾಹ ಮಾಡಿ ಆದಮೇಲೆ ಏನಾಯಿತು, ಒಂದು ವಿಚಿತ್ರ ನಡೀತು. ನಮ್ಮ ವಿಜಯಕುಮಾರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರು ಬಂದರು, ದೊಡ್ಡ ಅವತ್ತು ನಿಲ್ಲಿಸಿದ್ವಲ್ಲ ಅದು ಹೀರೋಯಿನ್ ಡೇಟ್ ಕೊಟ್ಬಿಟ್ಟಿದ್ದಾಳೆ ಇಲ್ಲೇ ಕಂಠೀರವ ಸ್ಟುಡಿಯೋದಲ್ಲಿ, ಅದೊಂದು ಚೂರು ಪ್ಯಾಚ್ ವರ್ಕ್ ಅಮ್ಮ, ಒಂದು 1/2 ಗಂಟೆ ಬಂದ್ಬಿಡಮ್ಮ ಮುಗಿಸೋಣ. ಆಯಿತು, ನಾನು ಅವ್ರ ಜೊತೆ ಮುಗಿಸ್ಕೊಂಬರ್ತೀನಿ.
ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಅದೇ ಅವನು ಬಂದು ಇದೆಯಾ ಊಟಕ್ಕೆ ಅಂತ ಇದು ಮಾಡಿದೆ, ಇಲ್ಲ ಬಂದು ಊಟ ಮಾಡ್ತೀನಿ ನೀನು ಬಿಡ್ಬೇಕಾದ್ರೆ ಬಂದು ಊಟ ಮಾಡ್ತೀನಿ ಅಂತ ವಾಪಸ್ ಹೋದ್ವಿ, ಎಲ್ಲ ಮುಗಿಸಿದ್ವಿ, ಮನೆಗೆ ವಾಪಸ್ ಬಂದ್ವಿ. ವಾಪಸ್ ಬರೋಷ್ಟೊತ್ತಿಗೆ 2:30 ಆಗಿತ್ತು. 2:30 ಆದಾಗ ನನ್ನ ಹೆಂಡತಿ ಕೇಳಿದೆ, ಯಾರಾದರೂ ಬಂದಿದ್ರಿ? ಯಾರೂ ಬಂದಿಲ್ಲ. ನನ್ನ ಚಿಕ್ಕ ಮಗಳಿದ್ದು ಮನೆಯೊಳಗೆ, ಯಾರಾದರೂ ಬಂದಿದ್ರ ಮಗ? ಯಾರೂ ಬಂದಿಲ್ಲ. ಯಾರಾದರೂ ಬಂದಿದ್ರೆ? ಯಾರೂ ಬಂದಿಲ್ಲ ಅಂತ ಮಗು. ಹಂಗಾದ್ರೆ ವಿಷ್ಣುವರು ಹೇಳಿದ ಸುಳ್ಳಾಯ್ತಾ? ನಮ್ಮ ಮನೆಗೆ ಗುರು ಬಂದು ಪ್ರಸಾದ ತಗೊಳ್ಳಿಲ್ವಾ? ನಮ್ಮ ಪೂಜೆಲೇ ಏನು ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಮನಸ್ಸಿಗೆ ಒಂಚೂರು ಕಳಕಳಿ ಆಯಿತು, ಹಳಹಳಿ ಅನ್ನಿಸ್ತು. ಆದರೆ ನನ್ನ ಮಗಳಿಗೆ ಜ್ಞಾಪಿಸ್ಕೊಂಡು ಹೇಳಿದ್ದು, ಇಲ್ಲ ಇಲ್ಲ, ಚಂದ್ರಶೇಖರ್ ಶಾಸ್ತ್ರಿಗಳು ಬಂದಿದ್ದರು. ನನಗೆ ರೋಮಾಂಚನ ಆಯಿತು. ಅಮ್ಮ ಮಾಮನ ಮನೇಲಿ ಕೂತಿದ್ರು ಅಪ್ಪಾಜಿ, ಬಂದರು ಏನೇ ಮನೆ ತುಂಬ ಘಮ್ ಅಂತ ವಾಸನೆ ಬರುತ್ತೆ, ಏನೇ ಹೋಮ ಧೂಮ ಧೂಪದ ವಾಸನೆ ಬರ್ತಾಯಿದೆ ನಿಮ್ಮ ಮನೇಲಿ, ತುಂಬ ಸಂತೋಷ ಆಯಿತು, ಏನು ಮಾಡಿದ್ದೀರಾ? ಇವತ್ತು ಗುರುಚರಿತ್ರೆ ಸಪ್ತಾಹ ಮಾಡಿದ್ದಾರೆ, ಅದಕ್ಕೆ ಅಪ್ಪಾಜಿ ಇವತ್ತು 7 ದಿವಸ ಮಹಾಮಂಗಳಾರತಿ ಮಾಡಿದ್ರು ಅಂದಾನೆ. ಹಂಗಾರೆ ಬಿಸಿ ಒಂದೆರಡು ಹೋಳಿಗೆನೆ ಬಿಸಿ ಮಾಡಿಕೊಡು, ಬಿಸಿ ಮಾಡಿಕೊಟ್ಟು ಅನ್ನ ಸಾರು ಇಡ್ತೀನಿ ಗುರುಗಳೇ ಅಂತ. ನನಗೆ ಬೇಡ ಕಣವ, ಒಂದು ಲೋಟ ಹಾಲು ಕಾಸ್ಕೊಟ್ಬಿಡು. ಹಾಲು ಕುಡಿದ್ಬಿಟ್ಟು ಅವ್ರು ಹೋಗ್ಬೇಕಾದ್ರೆ ನಾನು ನಿಮ್ಮಪ್ಪನಿಗೆ ನಿಮಗೆ ಹೇಳು ಬಂದು ಊಟ ಮಾಡಿದ್ದೀನಿ ಅಂತ, ನಿಮ್ಮಪ್ಪನಿಗೆ ಹೇಳು ನಾನು ಬಂದು ಊಟ ಮಾಡಿದ್ದೀನಿ ಅಂತ, ನಿಮ್ಮಪ್ಪನಿಗೆ ಹೇಳು ಅಂತ 3 ಸತಿ ಹೇಳಿದ್ರು ಅಂತಂದ. ರೋಮಾಂಚನ ಆಯಿತು, ರೋಮಾಂಚನ ಆಯಿತು, ರೋಮಾಂಚನ ಆಯಿತು. ಗುರುವೇ ನೀನಿದೆಯಾ, ನೀನಿದೆಯಾ, ನೀನಿದೆಯಾ? ಈ ಥರದ್ದೇನಾದ್ರೂ ಒಂದು ಒಳ್ಳೆ ಕೆಲಸ ಮನೇಲಿ ಮಾಡಬೇಕಾದ್ರೆ ನಾವು ವಿಷ್ಣುವನ್ನ ಜ್ಞಾಪಿಸ್ಕೊತೀವಿ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಯಾರೋ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಯೋಗ ಯೋಗ್ಯತೆ ಎರಡೂ ಬೇಕು. ಯೋಗ ಯೋಗ್ಯತೆ ಎರಡೂ ಇರಬೇಕು. ಯೋಗ ಯೋಗ್ಯತೆ ಇದ್ದವ್ರಿಗೆಲ್ಲ ಹೋಮ ಮಾಡೋ ಯೋಗ ಇರಲ್ಲ, ದಯವಿಟ್ಟು ಇರಲ್ಲ, ತಿಳ್ಕೊಳ್ಳಿ. ಯಾಕೆಂದರೆ ಹೋಮದಲ್ಲಿ ಸಾಕ್ಷಾತ್ ಭಗವಂತ ನಮ್ಮ ಕಣ್ಣು ಮುಂದೆ ಬರ್ತಾನೆ, ನಾವು ಅನನ್ಯ ಭಕ್ತಿಯಿಂದ ನೀಡಿದ್ದನ್ನು ಪೂರ್ಣಾಹುತಿಯಲ್ಲಿ ಸ್ವಾಗತ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಇದನ್ನು ನನಗೆ ಕಲಿಸಿಕೊಟ್ಟಂತಹ ಏಕೈಕ ಗುರು ಅಂದರೆ ವಿಷ್ಣುವರ್ಧನ್ ಅವರು. ಹಾಗಾಗಿ ವಿಷ್ಣುವರ್ಧನ್ ಅವರು ನನ್ನ ಯಾವತ್ತೂ ಬರೆಯಂಗಿಲ್ಲ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಚೊಕ್ಕವಾಗಿ ನಿರೂಪಣೆ ಮಾಡೋದೇ ಆಗಲಿ, ಒಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋದೇ ಆಗಲಿ, ನೀವೆಲ್ಲ ಹಬ್ಬ ಥರ ಆಚರಣೆ ಮಾಡೋದಾಗಲಿ, ಅದು ಸಾಮಾನ್ಯವಾದ ಮಾತಲ್ಲ. ಹೃದಯ ತುಂಬಿ ಬರುತ್ತೆ ಇದನ್ನೆಲ್ಲ ನೋಡಿದಾಗ, ಹೃದಯದಲ್ಲಿ ತುಂಬಿ ಬರುತ್ತೆ. ನನ್ನ ಕಳಕಳಿಯ ಮನವಿ ಅಷ್ಟೇ ಶ್ರೀನಿವಾಸ್ ಅವರಿಗೆ, ನಮ್ಮ ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ರವಿ ಶ್ರೀವತ್ಸ ಆಗಿರ್ಬೋದು, ಮತ್ತು ಎಲ್ಲರಿಗೂ ಹಿರಿಯರಾದ ಶಿವರಾಮಣ್ಣವ್ರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ. ಎಲ್ಲರ ಬಗ್ಗೆ ಆತ್ಮಚರಿತ್ರೆ ಬಂದಿದೆ, ಸವಿಸ್ತಾರವಾಗಿ ಬಂದಿದೆ. ಈ ವೇದಿಕೆಗೆ ಇನ್ನೂ ಒಂದು 3-4 ಜನ ಬರಬೇಕಾಗಿತ್ತು. ಸುಂದರರಾಜು ಬೆಳಗ್ಗೆ ಫೋನ್ ಮಾಡಿದ್ದ, ಇಲ್ಲ ನಾನು ಕಾರಂತರದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲಿದ್ದೀನಿ, ದೊಡ್ಡು ನಾನು 3 ದಿವಸದಲ್ಲಿ ಯಾವತ್ತಾದರೂ ಬಂದು ಅಟೆಂಡ್ ಮಾಡೇ ಮಾಡ್ತೀನಿ ಹಂಗಂತ ರವಿ ಶ್ರೀವತ್ಸನ್ ಹೇಳು ಅಂತ. ಆದರೆ ಅವಿನಾಶ್ ಯಾಕೆ ಬರಲಿಲ್ಲೋ, ಶೋಭರಾಜ್ ಯಾಕೆ ಬರಲಿಲ್ಲೋ ನನಗೆ ಗೊತ್ತಿಲ್ಲ, ಕೆಲಸದ ಒತ್ತಡ ಇರ್ಬೋದು. ಹಾಗಾಗಿ 3 ದಿವಸದಲ್ಲಿ ಅಟೆಂಡ್ ಮಾಡೇ ಮಾಡ್ತಾರೆ. ನನ್ನ ಕಳಕಳಿ ಮನವಿ ಇಷ್ಟೇ, ವಿಷ್ಣುವರ ಜೀವನ ಚರಿತ್ರೆ ಸಮಗ್ರ ಪುಸ್ತಕ ಒಂದು ಆಗಲೇಬೇಕು, ದಯವಿಟ್ಟು ಆಗಲೇಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಯಾಕೆಂದರೆ ಹಿರಿಯರಾದಂಥ ಶಿವರಾಮಣ್ಣವರು ನಮ್ಮ ಸಂಘದ ಚಲನಚಿತ್ರ ಕಲಾವಿದರ ಸಂಘದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ. ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ನಮ್ಮ ಬೈಲಿಯಾನೆಲ್ಲ ತಿದ್ದುಕೊಟ್ಟವರು ಅವರೇನೆ, ನಾವಿನ್ನೋರು ಹಣ ಕೊಟ್ಟಿಲ್ಲ, ಕೊಡ್ತೀವಿ ಇಷ್ಟರಲ್ಲೇ. ದಯವಿಟ್ಟು ಈ ವೇದಿಕೆ ಮೇಲಿಂದ ಬೇಡ್ಕೊಳ್ತಾ ಇದ್ದೀನಿ, ತಡವಾಗಿದೆ ಆದರೂ ಕೊಡ್ತೀವಿ. ಈ ಥರದ್ದು ಏನಾದರೂ ಒಂದು ಪುಸ್ತಕದ ಕೆಲಸನ ತನಗೆ ಒಪ್ಪಿಸಿದ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಮಾಡಿ ಮುಗಿಸುವ ವ್ಯಕ್ತಿ ಅಂದರೆ ಶಿವರಾಮಣ್ಣ, ಅದರಲ್ಲಿ 2 ಮಾತಿಲ್ಲ. ಅವ್ರಿಗೆ ವಹಿಸಿ ಅವರ ಸಮಗ್ರ ಜೀವನ ಚರಿತ್ರೆದು ಒಂದು ಬೃಹತ್ ಕಾದಂಬರಿ ಬಿಡುಗಡೆ ಆಗಬೇಕು. ನನ್ನಲ್ಲಿ ಅನೇಕ ಫೋಟೋಗಳಿದ್ದಾವೆ, ವಿಷ್ಣುವರ ವಿಶೇಷವಾದಂತಹ ಫೋಟೋಗಳಿದ್ದಾವೆ, ಅದನ್ನೆಲ್ಲ ನೀವು ನೋಡುವಂತ ಆಗಬೇಕು, ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಬೇಕು ಅನ್ನೋದು ಈ ದೊಡ್ಡಣ್ಣನ ಕಳಕಳಿಯ ಮನವಿ. ನನಗೆ 2 ಮಾತು ಕೊಟ್ಟಿದ್ದಕ್ಕೆ ನಿಮ್ಮ ಮೊಬೈಲ್ಗಳು, ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಇಟ್ಟು ನನ್ನ 2 ಮಾತನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.